ನಮಸ್ಕಾರ ವೀಕ್ಷಕರೇ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ರಾಹುಲ್ ಗಾಂಧಿ ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭರ್ಜರಿ ಕ್ಯಾಂಪೇನ್ ಆರಂಭಿಸಿದ್ದಾರೆ. ಮೋದಿ ಅಧಿಕಾರದಿಂದ ಕೆಳಗಿಳಿಸಲು ರಣತಂತ್ರ ರೂಪಿಸಿದ್ದಾರೆ. ಈ ನಡುವೆ ರಫೇಲ್ ಡೀಲ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ತಮ್ಮ ಆರೋಪವನ್ನು ಅವರು ಮುಂದುವರಿಸಿದ್ದಾರೆ. ಒಡಿಸಾದಲ್ಲಿ ನಡೆದ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ವಾಯುಪಡೆ ಪಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಪುಲ್ವಾಮಾದಲ್ಲಿ 40 ಯೋಧರು ಹುತಾತ್ಮರಾಗಿದ್ದಾರೆ. ನಮ್ಮ ಹೆಮ್ಮೆಯ HAL ತಯಾರಿಸಿದ ಏರ್ ಕ್ರಾಫ್ಟ್ ಅದ್ಭುತ ಕೆಲಸ ಮಾಡಿದೆ. ನಮ್ಮ ಏರ್ಫೋರ್ಸ್ನ ಯುವಕರು ಸಾಧನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಕೇವಲ ದೇಶಭಕ್ತಿಯ ಬಗ್ಗೆ ಮಾತನಾಡುತ್ತಾರೆ, ಆದರೆ ಏರ್ಫೋರ್ಸ್ನ ಹಣವನ್ನು ಅನಿಲ್ ಅಂಬಾನಿಗೆ ಜೇಬಿಗೆ ಹಾಕುತ್ತಿದ್ದಾರೆ ಎಂದು ಆರೋಪವನ್ನು ಮಾಡಿದ್ದಾರೆ. हिंदुस्तान के युवा वायुसेना के लिए हवाई जहाज बना दे, देश की रक्षा करते थे. तो जब एयरफोर्स के निर्माण हिंदुस्तान की बॉर्डर की रक्षा करते हैं तो उसमें ओडिशा के युवाओं का भी हाथ है, आपका भी हाथ. प्रधानमंत्री देशभक्ति की बात करते हैं, एक तरफ देशभक्ति की बात करते हैं और दूसरी तरफ वायुसेना से. ಮಹಿಳೆಯರ ಬಗ್ಗೆ ಯಾರೂ ಕೂಡ ಈ ರೀತಿಯ ಮಾತುಗಳನ್ನು ಆಡಬಾರದು. ನಮ್ಮ ಸಂಸ್ಕೃತಿ ವೇದಗಳಲ್ಲಿ ಮಹಿಳೆಯರಿಗೆ ಪೂಜನೀಯ ಸ್ಥಾನ ಇದೆ. ರೇವಣ್ಣ ಅವರ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲವೆಂದು ನಟಿ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನಾವು ಏನೇ ಮಾತನಾಡಿದರೂ ಜನಕ್ಕೆ ಸಂದೇಶ ಹೋಗುತ್ತೆ. ನಾವೆಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿರುವಂತಹವರು, ಮಾತನಾಡುವಾಗ ಯೋಚಿಸಬೇಕು, ಯೋಚಿಸಿ ಮಾತಾಡಬೇಕು ಎಂದು ಸಲಹೆ ನೀಡಿದರು. ನಾನು ಯಾವತ್ತೂ ಯಾರನ್ನೂ ಟೀಕಿಸಿಲ್ಲ. ನೀವು ನನ್ನನ್ನು ಫಾಲೋ ಮಾಡಿಕೊಂಡು ಬಂದಿದ್ದೀರಾ. ಟೀಕೆ ಮಾಡುವಂತಹ ಸಂಸ್ಕಾರ ಅಂಬರೀಷ್ ಅವರದ್ದಲ್ಲ. ನಾನು ಕೂಡ ಅವರ ಮಾರ್ಗದಲ್ಲೇ ಹೋಗುತ್ತೇನೆ. ರೇವಣ್ಣ ಅವರು ಏನು ಮಾತನಾಡುತ್ತಾರೋ ಅವರಿಗೆ ಬಿಟ್ಟಿದ್ದು. ನಾನು ಯಾವತ್ತೂ ಯಾರಿಗೂ ಕೂಡ ಸವಾಲನ್ನು ಹಾಕಿಲ್ಲ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದು ನಿಮಗೆ ತಿಳಿದಿದೆ. ನೀವು ವಿದ್ಯಾವಂತರೇ, ಒಳ್ಳೆಯ ಮೆಸೇಜನ್ನು ಸಮಾಜದವರಿಗೆ ಜನರಿಗೆ ನೀವು ಕೊಡಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾವುದೇ ಪಕ್ಷದ ಪರವಾಗಿ ನಿಲ್ಲದೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವತ್ತ ಗಮನ ಹರಿಸಬೇಕು ಎಂದು ಮಾಧ್ಯಮದವರಿಗೆ ಸುಮಲತಾ ಮನವಿ ಮಾಡಿದ್ದಾರೆ. ಯಾಕೆಂದರೆ ನಾವೆಲ್ಲ ಪಬ್ಲಿಕ್ಕಲ್ಲಿರೋವಂಥ ಪರ್ಸ್ನಾಲಿಟೀಸು, ನಾವೇನು ಮಾತಾಡಿದ್ರು ಏನು ಮಾಡಿದ್ರು ಅದು ಜನಕ್ಕೆ ಒಂದು ಸಂದೇಶ ಹೋಗುತ್ತೆ. ಇದನ್ನು ನಾನು ಇವತ್ತಿನ ದಿನ ಇಷ್ಟು ದಿನಾನೂ ನೀವು ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾನು ಯಾವತ್ತಾದರೂ ಯಾರಿಗೂ ನಾನು ಟೀಕೆ ಮಾತಾಡಿಲ್ಲ. ನನಗೆ ಅದು ಗೊತ್ತೂ ಇಲ್ಲ. ಅಂಬರೀಷ್ ಅವರ ಸಂಸ್ಕಾರ ಅದಾಗಿರಲಿಲ್ಲ. ನಾನು ಅವರ ಮಾರ್ಗದರ್ಶನದಲ್ಲೇ ಹೋಗೋಕ್ಕೆ ಇಷ್ಟಪಡ್ತೀನಿ. ಅವ್ರೇನು ಮಾತಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಬಿಡಿ. ಈಗ ನಾನು ಆ ಥರ ಮಾತಾಡಲ್ಲ, ಅಷ್ಟೇ ನಾನು ಹೇಳೋದು. ಇಲ್ಲ, ನಾವೇನು ಅದರಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿಲ್ಲ ಬಿಡಿ. ಅವ್ರ ಮನೆಗೆ ಅವ್ರ ಮೊದಲೂ ಹೋಗಿದ್ವಿ ಅವ್ರ ಮನೆಗೆ. ಒಂದಷ್ಟು ಒಳ್ಳೇದು ಕೆಟ್ಟದ್ದು ಮಾತಾಡಿ ಅವರು ಒಂದಷ್ಟು ಸಲಹೆ ನೀಡಿದ್ದಾರೆ, ವಿನಃ ಬೇರೆ ಪಾರ್ಟಿ ಬಗ್ಗೆ ಏನು ಮಾತಾಡಿಲ್ಲ. ಇದನ್ನು ನಾನೇನು ಹೇಳೋಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ತಿಳ್ಕೊಬೇಕಾಗಿರೋ ವಿಷಯ ಇದು, ಅವರು ವಿವೇಚನೆಗೆ ಬಿಟ್ಟಿದ್ದು. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ದೇವೇಗೌಡರ ಮೇಲೆ ಅಂಬರೀಷ್ ಅವರು ತಂದೆ ಅಂತ ಒಂದು ಸ್ಥಾನ ಕೊಟ್ಟು ಅದೇ ಮರ್ಯಾದೆಯಲ್ಲಿದ್ದರು. ನನಗೂ ಅದೇ ಮರ್ಯಾದೆ ಇದೆ, ನಮ್ಮ ಕುಟುಂಬದವರೆಲ್ಲರಿಗೂ ಮರ್ಯಾದೆ ಗೌರವ ಇದೆ ಅವ್ರ ಮೇಲೆ. ಆ ದೃಷ್ಟಿಯಿಂದ, ಅವರ ದೃಷ್ಟಿಯಿಂದ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಇಷ್ಟಪಡಲ್ಲ. ಈ ಪ್ರಶ್ನೆನ ನೀವು ಅವರನ್ನು ಕೇಳಿದ್ರೆ ಒಳ್ಳೆಯದು.
ನಾನು ಇಲ್ಲ ಇಲ್ಲ, ನಾನು ಒಂದು ರಿಕ್ವೆಸ್ಟ್ ಅಂತೂ ಮಾಧ್ಯಮದವ್ರಿಗೆ ಮಾಡ್ತೀನಿ. ಒಳ್ಳೆಯದು ಕೆಟ್ಟದು ಏನು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು, ನೀವೆಲ್ಲ ಓದಿರೋರು, ನೀವೆಲ್ಲ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜಸ್ ಕೊಡಬೇಕಾಗಿರೋ ಒಂದು ಜವಾಬ್ದಾರಿ ನಿಮಗೂ ಇದೆ, ಬರೀ ನಮಗೆ ಅಂತಲ್ಲ. ಈಗ ನಾವು ಮೊದಲಿಂದ ಸಿನಿಮಾ ರಂಗದಲ್ಲಿದ್ವಿ, ಒಂದು ಈಗ ರಾಜಕಾರಣ ರಂಗದಲ್ಲಿ ನಮ್ಮ ಅಂಬರೀಷ್ ಅವರಿದ್ದರು, ನಾನು ಈಗಷ್ಟೇ ಒಂದೇ ಒಂದು ಹೆಜ್ಜೆ ಇಟ್ಟಿದ್ದು. ನಾನು ನನಗಿಂತ ನಿಮ್ಮೆಲ್ರಿಗೂ ತಿಳುವಳಿಕೆ ಇದೆ ಒಳ್ಳೆಯದು ಯಾವುದು. ಇದನ್ನು ನೀವು ಒಂದು ಪಕ್ಷದ ಪರ ವಿರೋಧ ಅನ್ನೋದನ್ನು ನೋಡದೆ ಒಳ್ಳೆಯದೇನು ಕೆಟ್ಟದೇನು ಅನ್ನೋದನ್ನು ನೋಡಿ ಅದರ ಮೂಲಕ ನಮ್ಮ ಸಮಾಜಕ್ಕೆ ಯಾವ ಥರ ಸಂದೇಶ ಕೊಡಬೇಕು ಅಂತ ನೀವೇ ಡಿಸೈಡ್ ಮಾಡಿಕೊಡಿ. ಜೆ ಡಿ ಎಸ್ ಅವರು ಕೂಡ ಮೇಡಮ್ ಸಾಕಷ್ಟು ಬಾರಿ ಈ ರೀತಿ ಸನ್ನಿವೇಶಗಳು ಅಂದರೆ ಸಂತಾಗ ಅವರ ಅನುಕಂಪದಲ್ಲಿ ಅವರು ಕೂಡ ಗೆಲ್ಲಿಸ್ಕೊಂಡಿದ್ದಾರೆ. ಎಕ್ಸಾಂಪಲ್ ಶ್ರೀರಂಗಪಟ್ಟಣದಲ್ಲಿ ಇರ್ಬೋದು ಅಥವಾ ಮದ್ದೂರಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀವಿ, ಅವರೇ ಈ ರೀತಿ ಮಾಡಿಕೊಂಡು ಈಗ ಈ ಬೇರೆ ಈ ರೀತಿ ಎಷ್ಟು ಸರಿ ಅನ್ಸುತ್ತೆ? ಈಗ ಯಾವ್ದು ಸರಿನೋ ಯಾವ್ದು ತಪ್ಪ ಅವ್ರು ತಿಳ್ಕೊಬೇಕು. ನಾನು ಅವ್ರಿಗೆ ಹೇಳೋಕೆ ನಾನು ಯಾರು? ನಿಜವಾಗ್ಲೂ ನಾನು ಯಾರು ಹೇಳಿ? ನಂದೇನು ಅಂತ ನಾನು ನೋಡ್ಕೋತೀನಿ. ಅವರು ಹೆಂಗೆ ಮಾತಾಡ್ತಾರೆ, ಯಾವ್ದು ಇದು ಫ್ರೀ ಕಂಟ್ರಿ, ನಮ್ಮದು ಡೆಮೊಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ, ಯಾರು ಎಲ್ರಿಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಯಾರ್ಯಾರ ಅಭಿಪ್ರಾಯನ ಅವರು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಯಾರಿಗೂ ಏನು ಇದರಲ್ಲಿ ತಡೆ ಏನಿಲ್ಲ, ಏನು ಅಡ್ಡನೂ ಬರಲ್ಲ, ಮಾತಾಡ್ತಾರೆ ಬಿಡಿ. ಜನ ತೀರ್ಮಾನ ಮಾಡಬೇಕು ಒಳ್ಳೆಯದೇನು ಕೆಟ್ಟದೇನು ಅಂತ ಜನಕ್ಕೆ ಗೊತ್ತಾಗಲ್ವಾ? ಅವ್ರು ತೀರ್ಮಾನಿಸ್ಲಿ. ಈಗ ನನ್ನಲ್ಲಿ ಅಲ್ಲ, ನನ್ನಲ್ಲಿ ತಪ್ಪಿದ್ರೆ ಜನ ಕಂಡುಹಿಡಿತಾರೆ, ನನ್ನನ್ನು ಬೇಡ ಅಂತಾರೆ. ಅವರಲ್ಲಿ ತಪ್ಪಿದ್ರೆ ಅದೇ ಉತ್ತರ ಅವ್ರಿಗೂ ಸಿಗತ್ತೆ. ಸೊ ನಾನು ಜನಕ್ಕೆ ಬಿಟ್ಟು ಬಿಡ್ತೀನಿ, ಜನ ಹೇಳಿ ಅವ್ರು ಹೇಳಿದ್ದು ಸರಿನೋ ತಪ್ಪೋ, ನಾನು ಜನರನ್ನೇ ಕೇಳ್ತೀನಿ. ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಕುರಿತು ಪ್ರತಿಕ್ರಿಯಿಸಿರುವ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕಾನೂನು ಏನನ್ನ ಹೇಳುತ್ತದೆಯೋ ಹಾಗೆ ಮಾಡುತ್ತೇನೆ ಎಂದಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾರೇ ರಾಜೀನಾಮೆ ಕೊಟ್ಟರೂ ಸ್ವೀಕರಿಸುತ್ತೇನೆ ಎಂದಿದ್ದೆ, ಆದರೆ ಹಾಗೆಯೇ ಅಂಗೀಕರಿಸಲಾಗುವುದಿಲ್ಲ. ಸ್ವೀಕಾರ ಬೇರೆ, ಅಂಗೀಕಾರ ಬೇರೆ ಎಂದು ಎರಡು ಪದಗಳ ವ್ಯತ್ಯಾಸ ತಿಳಿಸಿದರು. ಉಮೇಶ್ ಜಾಧವ್ ಅವರು March 4 ನಮ್ಮ ಹಳ್ಳಿಗೆ ಬಂದು ರಾಜೀನಾಮೆ ನೀಡಿದ್ದರು. ಅಂದು ಶಿವರಾತ್ರಿ, ಸರ್ಕಾರಿ ರಜೆ ಇತ್ತು. ಅವರ ರಾಜೀನಾಮೆ ಪತ್ರ ಆಧರಿಸಿ ಅವರಿಗೆ ವಿವರಣೆ ಕೇಳಿ ಮತ್ತೊಂದು ಪತ್ರ ಬರೆದಿದ್ದೇನೆ ಎಂದು ಸ್ಪೀಕರ್ ಹೇಳಿದರು. ಇನ್ನು ಕಾಂಗ್ರೆಸ್ 4 ಶಾಸಕರಿಗೂ ನೋಟಿಸ್ ನೀಡಿದ್ದೇವೆ. ಅವರು March 12 ತಮ್ಮ ಕಚೇರಿಗೆ ಬಂದು ಸಮಜಾಯಿಷಿ ನೀಡಲಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಶಾಸಕರಾದ ಉಮೇಶ್ ಜಾಧವ್, ನಾಗೇಂದ್ರ, ಮಹೇಶ್ ಕಮಟಹಳ್ಳಿಯವರಿಗೆ ನಮ್ಮ ಕಚೇರಿಯಿಂದ ನೋಟಿಸ್ ಈಗಾಗಲೇ ರವಾನೆಯಾಗಿದೆ. ವಿಪ್ ಉಲ್ಲಂಘನೆಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ರಮೇಶ್ ಕುಮಾರ್ ಸ್ಪಷ್ಟಪಡಿಸಿದರು. ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ರಚನೆ ಕುರಿತು ಮಾತನಾಡಿದ ಸ್ಪೀಕರ್ ರಮೇಶ್ ಕುಮಾರ್ ಅವರು, ನಾನು ವಿಧಾನಸಭಾ ಅಧ್ಯಕ್ಷ ಪೀಠದಿಂದ ಒಂದು ಸಲಹೆ ಕೊಟ್ಟಿದ್ದೇನೆ, ಆ ಕುರಿತಂತೆ ಮುಖ್ಯಮಂತ್ರಿಯವರಿಗೆ ಮತ್ತೆ ಇಂದು ಪತ್ರ ಬರೆಯುತ್ತೇನೆ ಎಂದರು. ಪಾಕಿಸ್ತಾನದ ಗಡಿಯಲ್ಲಿ ಮತ್ತೊಂದು MiG-21 ಯುದ್ಧ ವಿಮಾನ ಪತನವಾಗಿದೆ. ಬಿಕ್ನೇರ್ ಸಮೀಪದ ನಾಲ್ನಲ್ಲಿ ಅಪಘಾತಕ್ಕೀಡಾಗಿ ಕೆಳಗೆ ಉರುಳಿದೆ. ಆದರೆ ಪೈಲಟ್ ಪ್ಯಾರಾಚೂಟ್ ಮೂಲಕ ಸುರಕ್ಷಿತವಾಗಿ ಕೆಳಕ್ಕೆ ಇಳಿದಿದ್ದಾರೆ. ವಿಮಾನ ಭಾರತದ ಗಡಿಯೊಳಗೆ ಪತನವಾಗಿದೆ. ಈ ಸಂಬಂಧ ಕರ್ನಲ್ ಘಟನೆಯ ತನಿಖೆಯನ್ನು ಕೈಗೊಂಡಿದ್ದಾರೆ. ಅಪಘಾತಕ್ಕೆ ಕಾರಣ ಏನು? ತಾನಾಗಿಯೇ ಬಿದ್ದಿದೆಯಾ, ಅಥವಾ ಹೊಡೆದುರುಳಿಸಲಾಗಿದೆಯಾ, ಅಥವಾ ತಾಂತ್ರಿಕ ಸಮಸ್ಯೆಯಿಂದಾಗಿ ಮಿಗ್ ಪತನಗೊಂಡಿದೆ ಎಂಬ ಪ್ರಶ್ನೆ ಎದ್ದಿದ್ದು, ತನಿಖೆ ಹಿಂದಷ್ಟೇ ಘಟನೆ ಮಾಹಿತಿ ಹೊರಬರಬೇಕಾಗಿದೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. No. 1 ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ. ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 100% ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ
ದೂರವಾಣಿ ಸಂಖ್ಯೆ 9900921755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಾ ಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಾಸಾಧು ಪಂಥ ನಿಯಮದಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ನಾನು ಬಿಜೆಪಿಗೆ ಬಂದಿರುವುದು ತುಂಬಾ ಸಂತೋಷದ ವಿಚಾರ. ತುಂಬಾ ಖುಷಿಯಿಂದ ಬಿಜೆಪಿ ಪಕ್ಷದಲ್ಲಿ ನನ್ನನ್ನ ಬರಮಾಡಿಕೊಂಡಿದ್ದಾರೆ ಎಂದು ಉಮೇಶ್ ಜಾಧವ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿ ಮಾತನಾಡಿ, ನಮಗೆ ಯಾವುದೇ ಗಿಮಿಕ್ಗಳು ಗೊತ್ತಿಲ್ಲ, ನಾವು ಯಾವ ತರಹದ ಕನ್ನಡಕ ಹಾಕಿಕೊಂಡು ನೋಡುತ್ತೇವೆ ಅದೇ ತರಹದ ದೃಶ್ಯ ನಮಗೆ ಕಾಣುತ್ತದೆ ಎಂದು ಟಾಂಗ್ ನೀಡಿದರು. ನೀವು ಗೆದ್ದು ಬಂದ ಮೇಲೆ ಮೊಟ್ಟ ಮೊದಲಾಗಿ ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸುವುದು ಹಾಗೂ ಸ್ಥಳೀಯವಾಗಿ ಕಾರ್ಖಾನೆಗಳ ನಿರ್ಮಾಣ ಮಾಡಿ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಯುವಕರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ನನ್ನ ಮುಖ್ಯ ಗುರಿ ಎಂದು ಉಮೇಶ್ ಜಾಧವ್ ಅವರು ಹೇಳಿದ್ದಾರೆ. ಸರ್, ತಾವು ಬಿಜೆಪಿಗೆ ಬಂದಿದ್ದೀರಾ, ಇದ್ರ ಬಗ್ಗೆ ತಾವು ಏನೇ ಅಂತೀರಾ? ಸರ್, ಬಿಜೆಪಿಗೆ ಬಂದೀನಿ, 4 ದಿವಸ ಕೂಸಿದ್ದೀನಿ ನಾನು, ಭಾಳ ಸಂತೋಷದಿಂದ ಬರಮಾಡಿಕೊಂಡಿರ ಸಂತೋಷದಿಂದ ಅವ್ರ ಜೊತೆಗಿದ್ದೀನಿ. ಸರ್, ಮೋದಿಯವರು ಬಂದಾಗ ಖರ್ಗೆ ಅವ್ರ ಹೆಸರೇ ತಗೊಂಡಿಲ್ಲ, ಅದು ಒಂದು ಅವರ ರಾಜಕೀಯ ಗಿಮಿಕ್ ಅಂತ ಹೇಳಿ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಗೊತ್ತಿಲ್ಲ. ಯಾವ ಗಿಮಿಕ್ ಅವರು, ಯಾವ ಚಶ್ಮಾ ಹಾಕಿ ನೋಡ್ತಾರೆ ಹಂಗೆ ಮಂದಿ ಕಾಣ್ತಾರೆ. ಯಾವ ಚಶ್ಮಾ ನೋಡ್ತಾರೆ, ಕಳಿ ಚಶ್ಮಾ ಮಾಡಿ ನಿನ್ನ ನೋಡೋ ಕಳಿ ಕಾಣ್ತೀನಿ, ಪ್ಲೇನ್ ಅಂದ್ರೆ ಪ್ಲೇನ್ ಕಾಣ್ತೀನಿ, ಕೆಂಪ್ ಅಂದ್ರೆ ಕೆಂಪ್ ಕಾಣ್ತೀನಿ. ತಾವು ಬಂದು ಗೆದ್ ಬಂದ ಮೇಲೆ ಜೇವರ್ಗಿ ತಮ್ಮ ಕೊಡುಗೆ ಏನ್ ಕೊಡ್ಬೇಕಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಜೇವರ್ಗಿಗೆಲ್ಲ ಪೂರ್ತಿ ಗುಲ್ಬರ್ಗಾ ಜಿಲ್ಲಾ ಎಲ್ಲ ತಾಲೂಕುಗಳಿಗೆ ಮೊದಲನೇ ಆದ್ಯತೆ ಎಂಪ್ಲಾಯ್ಮೆಂಟ್ ಜನರೇಷನ್, ಎಕನಾಮಿಕ್ ಡೆವಲಪ್ಮೆಂಟ್ ಆಕ್ಟಿವಿಟಿ. ಯಾವುದಾದ್ರೂ ಒಂದು ಈ ಭಾಗಕ್ಕೆ ಒಂದು ಫ್ಯಾಕ್ಟ್ರಿ ಏನಾದರೂ ತರಿಸಿ ನಮ್ಮ ಯುವಕರಿಗೆ ತಮ್ಮ ಕಾಲ ಮೇಲೆ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡೋ ಮೊದಲನೇ ಆದ್ಯತೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಬಿಜಾಪುರ ವೃತ್ತದ ಬಳಿ ಖಾಸಗಿ ಸಂಸ್ಥೆಯ ಮಾಲೀಕರು ಹಾಗೂ ಆರ್ಟಿಇ ವಿದ್ಯಾರ್ಥಿಗಳ ಪಾಲಕರು ಸೇರಿಕೊಂಡು ರಸ್ತೆ ತಡೆ ನಡೆಸಿದರು. 2012-13 ಸಾಲಿನಿಂದ ಇಲ್ಲಿಯವರೆಗೂ ಆರ್ಟಿಇ ಅಡಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಉಚಿತವಾಗಿ 25% ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುತ್ತಿತ್ತು. ಈ ಯೋಜನೆಯನ್ನು ಸರ್ಕಾರ 2019-20 ಶೈಕ್ಷಣಿಕ ವರ್ಷದಿಂದ ಬದಲಾವಣೆ ಮಾಡಲು ನಿರ್ಧರಿಸಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಂದ ಈ ಯೋಜನೆಯಿಂದ ಲಾಭ ಸಿಗದ ಹಾಗೆ ನಿಯಮಗಳನ್ನು ರೂಪಿಸಿರುವುದು ತುಂಬ ಖೇದನೀಯವಾದ ಸಂಗತಿಯಾಗಿದೆ. ಲಕ್ಷಾಂತರ ರೂಪಾಯಿ ಶುಲ್ಕ ವಸೂಲಿ ಮಾಡುವ ಶಾಲೆಗಳ ಒತ್ತಡಕ್ಕೆ ಮಣಿದು ಆರ್ಟಿಇ ನಿಯಮಗಳು
ಬದಲಿಸಿ ಬಡ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದಿಂದ ವಂಚನೆ ಮಾಡಲು ಹೊರಟಿದೆ ಎಂದು ಪಾಲಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ್ ಸಿದ್ದರಾಯ ಬಾಸಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಾಂತಯ್ಯ ಹಿರೇಮಠ್, ಶಿವಪುತ್ರ ನೆಲ್ಲಗಿ, ಇಬ್ರಾಹಿಂ ಪಟೇಲ್, ಜಗದೀಶ್ ಉಕನಾಳ್, ನಾಗಭೂಷಣ್ ಪಡಜಟ್ಟಿ, ಹನುಮಂತರಾಯಗೌಡ, ಪುಂಡಲಿಕ್ ಗಾಯಕ್ವಾಡ್, ಮಲ್ಕಣ್ಗೌಡ ಮಂದೇವಾಲ, ಗೊಲ್ಲಾಳಪ್ಪ ಬಿರಾದರ್, ಸಂತೋಷ್ ನವಲ್ಗುಂದ, ರುದ್ರೇಗೌಡ ಪಾಟೀಲ್, ಆನಂದ್ ಭಾಸ್ಕರ್ ಹಾಗೂ ಅನೇಕ ಜನರು ಪಾಲಕರು ಭಾಗಿಯಾಗಿದ್ದರು. ಸಂಸ್ಥೆಯಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ, 25% ಬಡ ಮಕ್ಕಳು, ಅಂಥವ್ರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅವರು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಶಾಲೆ ಕಲಿದಂತ ಆರ್ಡರನ್ನ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಈ ಒಂದು ಆದೇಶ ಬಂದರೆ ಬಹಳಷ್ಟು ಬಡ ಪಾಲಕರಿಗೆ ತುಂಬ ತೊಂದರೆ ಆಗುತ್ತೆ. ಅವ್ರು ಏನೇನೋ ತಮ್ಮ ಮಕ್ಕಳ ಬಗ್ಗೆ ಕನಸು ಕಂಡುಕೊಂಡಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ದೊಡ್ಡ ದೊಡ್ಡ ಶಾಲೆಗಳೆಲ್ಲ ಮಕ್ಕಳ ಕಲಿತು ಅವರು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತೇಳಿ ಕನಸು ಕಂಡಿದ್ರು. ಅಂಥ ಒಂದು ಕನಸಿಗೆ ಪೆಟ್ಟು ಬಿದ್ದಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಅಂಥ ಒಂದು ಅವೈಜ್ಞಾನಿಕವಾದಂಥ ಆದೇಶವನ್ನು ವಾಪಸ್ ತೆಗೆದುಕೊಂಡು ಯಥಾಸ್ಥಿತಿ ಮತದಾರ ಆರ್ಟಿಯನ್ನು ಮುಂದುವರಿಸಿ ಹೊಸ ನಿಯಮಾವಳಿ ತರುವ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯ ಪಾಲಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಲ್ಲ. ಏಕಮುಖವಾಗಿ ತಾವೇ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದ್ರಿಂದ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಅನ್ಯಾಯವಾದಂಥ ಒಂದು ದೊಡ್ಡ ನಿಯಮ ತಿದ್ದುಪಡಿ ಇದಾಗಿದೆ. ಆದ್ದರಿಂದ ಸುಮಲತಾ ಬಗ್ಗೆ ರೇವಣ್ಣ ಬಹಳ ಕೀಳು ಮಟ್ಟದ ಹೇಳಿಕೆ ನೀಡಿದ್ದು ಖಂಡನೀಯ. ಮಹಿಳಾ ದಿನಾಚರಣೆ ದಿನದಂದು ಮಹಿಳೆಯರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದು ಅವರ ಸಂಸ್ಕೃತಿ ತೋರಿಸುತ್ತದೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವೇಗೌಡರ ಮನೆತನದ ವಿರುದ್ಧ ಯಾರು ಸ್ಪರ್ಧೆ ಮಾಡಿದರೂ ಅವರನ್ನು ತುಳಿಯುವ ಕೆಲಸ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವ, ಸುಮಲತಾ ಅವರಿಗೆ ಸ್ಪರ್ಧೆ ಮಾಡುವ ಹಕ್ಕಿದೆ. ಅವರು ಸ್ಪರ್ಧೆ ಮಾಡುತ್ತಾರೆಂದು ಈ ರೀತಿ ಕೀಳು ಮಟ್ಟದ ಹೇಳಿಕೆ ನೀಡಬಾರದು. ಅವರು ಸ್ಪರ್ಧೆ ಮಾಡಿದರೆ ರೇವಣ್ಣ ಅವರಿಗೆ ಏನು ತೊಂದರೆ? ಈ ಮೊದಲು ದೇವೇಗೌಡರು ಮತ್ತು ಅವರ ಮಕ್ಕಳು ರಾಜಕಾರಣದಲ್ಲಿದ್ದರು. ಈಗ ಮೊಮ್ಮಕ್ಕಳು ಅವರ ಸೊಸೆಯಂದರು ರಾಜಕೀಯಕ್ಕೆ ಬಂದಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಜನರೇ ಉತ್ತರ ನೀಡುತ್ತಾರೆ. ಈ ರೀತಿ ಒಬ್ಬ ರಾಜಕಾರಣಿ ಮಾತನಾಡುವುದು ಸರಿಯಲ್ಲ. ಅಂಬರೀಷ್ ಅವರ ಧರ್ಮಪತ್ನಿ ಬಗ್ಗೆ ಈ ರೀತಿ ತಳಮಟ್ಟದ ರಾಜಕಾರಣ ಮಾಡಬಾರದು. ಆ ಕೆಲವು ಜಿಲ್ಲೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಹೊರಟಿದ್ದಾರೆ. ವಿಧವೆ ಎಂಬುದನ್ನು ನೋಡದೆ ಇಂತಹ ಪದಗಳನ್ನು ಅವರ ಚಾರಿತ್ರ್ಯವನ್ನು ತೋರಿಸುತ್ತದೆ. ರಾಮ ಜನ್ಮಭೂಮಿ ಬಗ್ಗೆ ನ್ಯಾಯಾಲಯ ತೀರ್ಪು ಮೊದಲೇ ಬಂದಿದ್ದರೆ ಸಂಧಾನ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗುತ್ತಿತ್ತು. ಸಂಧಾನ ಪ್ರಕ್ರಿಯೆ ಆರಂಭವಾಗಿದೆ, ಆದಷ್ಟು ಬೇಗ ಮುಗಿಯಲಿ. ನ್ಯಾಯಾಲಯದ ಮೂಲಕ ಸಮಸ್ಯೆ ಇತ್ಯರ್ಥವಾಗಬಹುದಿತ್ತು, ಆದರೆ ಈಗ ಸಂಧಾನದ ಮೂಲಕವಾದರೂ ಸಮಸ್ಯೆ ಬಗೆಹರಿಯಲಿ ಎಂದರು. ನಾವು ಈ ಸಾರಿ ನಮ್ಮ ಸರ್ಕಾರ ಮಾಡಿದ ಸಾಧನೆ ಇಟ್ಟುಕೊಂಡು ಜನರ ಬಳಿ ಹೋಗುತ್ತಿದ್ದೇವೆ. ಈ ಬಾರಿ ಚುನಾವಣೆಯಲ್ಲಿ 300ಕ್ಕೂ ಹೆಚ್ಚು ಸೀಟು ಗೆಲ್ಲುತ್ತೇವೆ ಎಂದು ಬಿಜೆಪಿ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ಸಂಜೆ ದೆಹಲಿಯಲ್ಲಿ ಸೀಟು ಹಂಚಿಕೆ ವಿಷಯವಾಗಿ ಸಭೆ ನಡೆಯಲಿದೆ. ಸ್ಥಾನೀಯ ಚುನಾವಣಾ ಸಮಿತಿಯ ನಿರ್ಣಯದ ಮೇರೆಗೆ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಜನರ ಮನಸ್ಥಿತಿಯನ್ನು ಹಾಳು ಮಾಡುತ್ತಿದೆ.
ಕಾಂಗ್ರೆಸ್ ನಾಯಕರು ಪ್ರಧಾನಿಯ ಕೊಲೆ ಮಾಡುವಂತೆ ಹೇಳುತ್ತಿದ್ದಾರೆ ಎಂದು ಕಿಡಿಕಾರಿದರು. ಹಿಂದೂಗಳ ನಂಬಿಕೆ ಮತ್ತು ಆಚಾರ ವಿಚಾರದ ಮೇಲೆ ಕಾಂಗ್ರೆಸ್ ಸವಾರಿ ಮಾಡುತ್ತಿದೆ. ಹಿಂದೂಗಳ ಕುಂಕುಮವನ್ನು ಕಂಡರೆ ಸಿದ್ದರಾಮಯ್ಯ ಅವರಿಗೆ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಆಗಲ್ಲ, ಅವರಿಗೆ ಟಿಪ್ಪು ಹಾಗೂ ಬಾಬರ್ ಅವರು ಬೇಕು ಎಂದು ಲೇವಡಿ ಮಾಡಿದರು. ಇಲ್ಲಿನ ಹಿಂದೂಗಳ ಭಾವನೆ ಜೊತೆ ಆಟ ಆಡುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಭಾರತೀಯ ಮಾಧ್ಯಮಗಳಲ್ಲಿ ಪ್ರಚಾರ ಸಿಗುತ್ತಿಲ್ಲ, ಆದರೆ ಪಾಕಿಸ್ತಾನದ ಮಾಧ್ಯಮದಲ್ಲಿ ರಾಹುಲ್ ಹೆಚ್ಚಾಗಿ ಪ್ರಚಾರ ಪಡೆಯುತ್ತಿದ್ದಾರೆ. ರಾಹುಲ್ ದೇಶ ಮತ್ತು ಸೈನ್ಯದ ವಿರೋಧಿ ಹೇಳಿಕೆ ನೀಡಿ ಪಾಕಿಸ್ತಾನದ ಮಾಧ್ಯಮದಲ್ಲಿ ಪ್ರಚಾರ ಪಡೆಯುತ್ತಿದ್ದಾರೆ. ಭಾರತೀಯ ಸೈನ್ಯದ ಬಗ್ಗೆ ರಾಹುಲ್ ಗಾಂಧಿ ಸಂದೇಹ ವ್ಯಕ್ತಪಡಿಸುತ್ತಿದ್ದಾರೆ. ರಾಮ ಮಂದಿರ ಕಟ್ಟುವುದು ಬಿಜೆಪಿಯ ಗುರಿ. ರಾಮ ಜನ್ಮಭೂಮಿ ನಿರ್ಮಾಣ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದು ಜನರು ಬಯಸುತ್ತಿಲ್ಲ, ಮಂದಿರ ನಿರ್ಮಾಣ ಮಾಡುವುದು ಬಿಜೆಪಿಯ ಬದ್ಧತೆ ಎಂದರು. इन 22 करोड़ ने शेड्यूल्ड कास्ट, शेड्यूल्ड ट्राइब, मोस्ट बैकवर्ड क्लास, अदर बैकवर्ड क्लास, अधिकांश लोग इसमें हैं। इनमें अधिकांश लोग हमारे परंपरागत वोटर नहीं, ट्रेडिशनल वोटर नहीं, जो मोदी सरकार के कारण बीजेपी और मोदी जी को पसंद कर रहे हैं। ऐसे लोगों के साथ केवल इलेक्ट्रॉनिक मीडिया, आउटडोर एडवर्टाइजिंग, इसके माध्यम से ना होकर डायरेक्ट संपर्क करना, बूथ लेवल पर, गांव लेवल पर उनके साथ सीधा संपर्क करना, यह काम अब आम आदमी तय किया है कि कैसे संपर्क करना है। ये दो काम हम करेंगे तो पूरे पार्टी की योजना है कि हम 300 सीटों से भारत में एक भी सीट कम नहीं जीतेंगे। बिहार, असम से लेकर गुजरात, राजस्थान, सब प्रदेशों में हम ये काम कर रहे हैं। आज पार्टी की पार्लियामेंट्री बोर्ड की मीटिंग हो रही है शाम दिल्ली में। इलेक्शंस की घोषणा होते ही कैंडिडेट्स की चयन प्रक्रिया आज पार्लियामेंट्री बोर्ड में। ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ,
ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ಸ್ತಂಭನ ದಿಗ್ಬಂಧನ ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತೀರ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ ಹೇಳ್ತೀನಿ, ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟ ದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಅಯೋಧ್ಯೆಯ ಪ್ರಕರಣದಲ್ಲಿ ನಾವು ಎಲ್ಲಾ ರೀತಿಯಲ್ಲೂ ಸಹಕರಿಸುವೆವು ಎಂದು AIMPLB ಸದಸ್ಯರೊಬ್ಬರು ಈ ಹೇಳಿಕೆಯನ್ನ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ನ ಪ್ರಮುಖ ನಿಯೋಗವೊಂದು ಹೇಳಿರುವ ಪ್ರಕಾರ
ಈ ಒಂದು ವಾರದಲ್ಲಿ ವಿವಾದವನ್ನು ಇತ್ಯರ್ಥಗೊಳಿಸುವ ಮಂಡಳಿಯೊಂದು ನೇಮಕ ಮಾಡಲಾಗುವುದು ಎಂದು ಹೇಳಿದೆ. ಈ ಪ್ರತ್ಯುತ್ತರವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ಸದಸ್ಯರಾದ ಜಾಫರಾಬಾಯ್ ಜಿಲಾನಿ ಅವರು, ನಾವು ಎಲ್ಲ ರೀತಿಯಿಂದಲೂ ಅಯೋಧ್ಯೆಯಲ್ಲಿನ ಶ್ರೀರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ವಿವಾದಕ್ಕೆ ಕುರಿತಂತೆ ಸಹಕಾರ ನೀಡಲು ತಯಾರಿದ್ದೇವೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ನಿಯೋಗಕ್ಕೆ ವಿವಾದವನ್ನು ಇತ್ಯರ್ಥಗೊಳಿಸಲು ಅದಕ್ಕೆ 4 ವಾರಗಳ ಗಡುವು ನೀಡಿದೆ. ಇದರ ಕುರಿತು ಯಾವುದೇ ಮಾಹಿತಿ ಮೀಡಿಯಾಕ್ಕೆ ಕೊಡುವ ಅವಶ್ಯಕತೆ ಇಲ್ಲ ಎಂದು ಕೂಡ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ನಾನು ಹೇಳಿಕೆ ನೀಡಲು ತಯಾರಿಲ್ಲ, ಆದರೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣವಾಗಬೇಕಷ್ಟೇ ಎಂದು ಉಮಾಭಾರತಿಯವರು ಸ್ಪಷ್ಟಪಡಿಸಿದ್ದಾರೆ. ನೀರು ಸರಬರಾಜು ಮತ್ತು ಆರೋಗ್ಯ ನೈರ್ಮಲ್ಯೀಕರಣದ ಕೇಂದ್ರ ಮಂತ್ರಿಯಾದ ಉಮಾಭಾರತಿಯವರು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಹೇಳಿಕೆಗಳನ್ನು ಜಮಾಯಿಸಿದ ಮಾಧ್ಯಮ ವರ್ಗದವರ ಮುಂದೆ ಈ ವೇಳೆಯಲ್ಲಿ ಉಚ್ಚರಿಸಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಅಯೋಧ್ಯೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಾನ ಇವರನ್ನು ಹೊರತುಪಡಿಸಿ ಬೇರೆ ಯಾರ ಮಂದಿರಕ್ಕೂ ನಾನು ಅವಕಾಶ ನೀಡಲಾರೇನು ಎಂದು ತುಂಬ ಖಡಕ್ ಆಗಿ ಹೇಳಿದ್ದಾರೆ. ಹಿಂದೂ ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿ ಹೇಳಲೇಬೇಕಾದ ಜವಾಬ್ದಾರಿತನ ಮತ್ತು ಅನಿವಾರ್ಯತೆ ನನ್ನ ಮೇಲೆ ತುಂಬ ಇದೆ ಎಂದು ಕೂಡ ತಿಳಿಸಿದ್ದಾರೆ. ಮುಸ್ಲಿಮರ ಮೆಕ್ಕ ಮದಿನಕ್ಕೂ ಕ್ರೈಸ್ತರ ಚರ್ಚ್ಗಳಿಗೂ ನಾನು ಅಯೋಧ್ಯೆ ಶ್ರೀರಾಮ ಮಂದಿರದಂತೆ ಪೂಜ್ಯ ಭಾವನೆ ತಾಳಿದ್ದೇನೆ ಎಂದು ಅವರು ಸ್ಪಷ್ಟವನ್ನು ನೀಡಿದ್ದಾರೆ. ಕೋಯಿ ಚರ್ಚ್ ಬನಾನೆ ಜಾಯೇಗಾ ತೊ ಮೈ ಉಸ್ಕೋ ರೋಕ್ ದೂಂಗಿ ಇಸಿ ಪ್ರಕಾರ ಸೆ ಜಹಾಂ ರಾಮಲಲಾ ವಿರಾಜಮಾನ್ ಹೇ ವಹಾಂ ಆಸ್ ಪಾಸ್ ಮಂದಿರ್ ಕೆ ಅಲಾವಾ ಕೋಯಿ ಭೀ ಚೀಜ್ ಬನಾನೆ ಕಿ ಚೇಷ್ಟಾ ಹೋಗಿ ಮೈ ರಾಸ್ತೆ ಮೇ ಖಡಿ ಹೋ ಜಾಊಂಗಿ. ಮೇ ಮಧ್ಯಸ್ಥಾ ಕಿ ಟೀಮ್ ಕೆ ರೈಟ್ ಪೇ ಬಿಲ್ಕುಲ್ ನೀ ಬೋಲ್ ರಹೀ ಹೂಂ. ಮೇ ಮಧ್ಯಸ್ಥಾ ಕೆ ಫೈಸಲೆ ಕೋ ಲೇಕರ್ ಕೆ ಮಾನ್ಯ ಕೋರ್ಟ್ ಪರ್ ಭೀ ಟಿಪ್ಪಣಿ ನಹೀಂ ಕರ್ ರಹೀ ಹೂಂ. ಉನ್ಕೋ ನಹೀಂ ಕರ್ನಿ ಚಾಹಿಯೇ ಮೈ ನಹೀಂ ಕಹೂಂಗಿ. ಮೈ ತೋ ಯೇ ಕಹಿ ರಹೀ ಹೂಂ ಕಿ ಐಸಾ ಹೋನಾ ಹೀ ಮುಝೆ ಕೈ ಬಾರ್ ದುಃಖದ ಲಗ್ತಾ ಹೈ ಕಿ ಹಮೇ ಇಸ್ ಹದ್ ತಕ್ ಲಡಾಯಿ ಲಡ್ನಿ ಪಡಿ, ಹಮೇ ಇಸ್ ಹದ್ ತಕ್ ಇಂತಜಾರ್ ಕರ್ನಾ ಪಡೇಗಾ. ಹಮ್ ವ್ಯಾಟಿಕನ್ ಸಿಟಿ ಕಾ ಮಾನ್ ಕರ್ತೇ ಹೇ, ಹಮ್ ಮಕ್ಕಾ ಮದೀನಾ ಕಾ ಮಾನ್ ಕರ್ತೇ ಹೇ, ಹಮ್ ಚಾಹತೇ ಹೇ ಕಿ ರಾಮ ಜನ್ಮಭೂಮಿ ಕೆ ಪ್ರತಿ ಭೀ ವಹಿ ದೃಷ್ಟಿಕೋನ ಹೋನಾ ಚಾಹಿಯೇ ಸಾರೇ ಸಂಸಾರ ಕಾ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಪ್ರಧಾನಿ ಮೋದಿ ಅವರು ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲೆಂದೇ ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಪ್ರಯಾಣ ಬೆಳೆಸಿದ್ದು ಪ್ರಶಂಸನೀಯವಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಅನೇಕ ಹಿರಿಯ ರಾಜಕೀಯ ಗಣ್ಯರು ಪ್ರಧಾನಿ ಮೋದಿಯವರಿಗೆ ಬೃಹತ್ ಪ್ರಮಾಣದಲ್ಲಿ ಮಾಲೆಯನ್ನು ಎಲ್ಲ ಜನಸ್ತಂಭದ ಎದುರು ಹಾಕುವ ಮುಖಾಂತರ ಅವರಿಗೆ ಸ್ವಾಗತಿಸಿದರು. ಚಿತ್ರದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಕಾಣಬಹುದು. ವಿಶೇಷವಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಶಾಲು ಹೊದಿಸಿ ದೊಡ್ಡ ಗಾತ್ರದ ಮಾಲೆ ಹಾಕುವ ಮುಖಾಂತರ ಪ್ರಧಾನಿಯವರನ್ನು ಸ್ವಾಗತಿಸಿದ್ದು ಈ ಸಂದರ್ಭದಲ್ಲಿ ಕಂಡುಬಂದಿದೆ. ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವುದರೊಂದಿಗೆ ಪ್ರಧಾನಿಯವರು 710 ಮೆಗಾವ್ಯಾಟ್ ಹೊಂದಿರುವ ಪಂಕಿ ಫ್ಲವರ್ ಪ್ಲಾಂಟ್ ಅನ್ನು ಉದ್ಘಾಟಿಸಿದರು ಎಂದು ಅಲ್ಲಿನ ವರದಿಯೊಂದು ತಿಳಿಸಿದೆ.